ಇಂದಿನಿಂದ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗಿದೆ. ಆದರೆ ರಾಜಧಾನಿಯ ಈ 8 ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಇಲ್ಲದೆ ಪರೀಕ್ಷೆ ಬರೆಯೋದೇ ಕಷ್ಟ ಆಗಿತ್ತು. ಇವರು ಪರೀಕ್ಷೆ ಬರೆಯೋದಕ್ಕೆ ನ್ಯೂಸ್ 8 ಇಂದ ಹೇಗೆ ನೆರವಾಗಿದೆ ಬನ್ನಿ ನೋಡೋಣ. ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ಖಾಸಗಿ ಶಾಲೆಯ 8 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ. ನ್ಯೂಸ್ 8 ನಿಂದಾಗಿ ನಿಟ್ಟುಸಿರು ಬಿಟ್ಟ ವಿದ್ಯಾರ್ಥಿಗಳು. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಬೆಳಗ್ಗೆ ವಿದ್ಯಾರ್ಥಿಗಳು ರೆಡಿಯಾಗಿದ್ರು. ಆದರೆ ಬೆಳಗ್ಗೆ 9 ಆದರೂ ಲಗ್ಗರಿಯ ಸೇಂಟ್ ಜಾನ್ಸ್ ಖಾಸಗಿ ಶಾಲೆಯ 8 ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಕ್ಕಿರಲಿಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಹಾಲ್ ಟಿಕೆಟ್ ಪೂಜೆ ಮಾಡಿ ಕೊಡ್ತೀವಿ ಅಂದಿದ್ರಂತೆ. ಆದರೆ ನಿನ್ನೆ ನೋಡಿದ್ರೆ ಶಾಲೆಯವರು ಹಾಲ್ ಟಿಕೆಟ್ ಬಂದಿಲ್ಲ ಎಂದು ಹೇಳಿಬಿಟ್ಟಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಪೋಷಕರು ನ್ಯೂಸ್ 8 ಗೆ ಕರೆ ಮಾಡಿ ತಮಗಾದ ಅನ್ಯಾಯ ಹೇಳಿಕೊಂಡ್ರು. ನಮಗೆ ಕೊಟ್ಟಿಲ್ಲ, ಅವರು ಜೂನಿಗೆ ಬರ್ಸ್ತೀನಿ ಅಂತವ್ರೆ. ಅವರು ಕೆ ಆರ್ ಪುರಂಗೆ ಹೋಗಿ ಕೇಳ್ಕೊಬಂದ್ರಂತೆ, ಅಲ್ಲೂ ಇಲ್ಲ ಅಂದ್ರಂತೆ. ಮತ್ತು ಮೈಸೂರಿಗೆ ಐತೆ ಅಂದ್ರಂತೆ. ಈಗ ಜೂನಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ಸ್ತೀನಿ ಅಂತವ್ರೆ. ನಮಗೀಗ ಎಕ್ಸಾಮ್ ಬರೀಬೇಕು, ಸಪ್ಲಿಮೆಂಟ್ರಿ ಎಕ್ಸಾಮ್ ಫೇಲ್ ಆಗಿರೋರು ಬರೆಯೋದು. ಹಾಲ್ ಟಿಕೆಟ್ ಕೊಡ್ತೀನಿ ಅಂದಿದ್ರು, ಆಮೇಲೆ ಈಗ ಇಲ್ಲ ಹಾಲ್ ಟಿಕೆಟು, ಜೂನಲ್ಲಿ ಬರ್ಸ್ತೀನಿ ಅಂತವ್ರು. ನಮಗೆ ಈಗ ಹೆಂಗಾರು ಮಾಡಿ ಪ್ಲೀಸ್ ಎಕ್ಸಾಮ್ ಬರ್ಸಿ. ಪೂಜೆ ಮಾಡಿಸ್ಕೊಡ್ತೀವಿ ಅಂದ್ರಲ್ವಾ, ಯಾವಾಗಲೂ ಕೊಡ್ತಾ ಇದ್ರಲ್ಲ, ಹಂಗೆ ಕೊಡ್ತಾರೆ ಅಂತ ನಾವು ತಿಳ್ಕೊಂಡು, ಆಮೇಲೆ ನೆನ್ನೆ ಅವರೇ ಫೋನ್ ಮಾಡಿ ಇದು ಮಾಡೋದಕ್ಕೆ, ನಾವು ಬಂದು ಕೇಳೋದಕ್ಕೆ ಈ ಥರ ಹೆಂಗೆ ಅಂತೇಳಿ ಇದು ಮಾಡಿದ್ರು, ಇವರೇ ಹೇಳಿದ್ರು. ಹಂಗೆ ಮತ್ತೆ ನಾವು ಬೇರೆ ಕಡೆಯಲ್ಲಿ ವಿಚಾರಿಸೋದಕ್ಕೆ ಇದು ಆಗಲ್ಲ, ಇದು ಈಗಲೇ ಬರೀಬೇಕು ಅಂತೇಳಿ. ಇವಾಗ ಅದೇ ಅದನ್ನೇ ಹೇಳ್ತಾ ಇದ್ರು, ಜೂನಿಗೆ ಬರ್ಸ್ಬೇಕು, ಇವಾಗ ಆಗಲ್ಲ ಅಂತ. ಅದೇ ಅವರು ಯಾರು ಇದು ಮಾಡ್ಯಾರ ಅವರನ್ನು ಇದು ಮಾಡಿ ಕೇಳ್ಬೋದಲ್ವಾ. ಓಕೆ, ಹಾಲ್ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಎಂದು ಖಾಸಗಿ ಶಾಲೆಯವರನ್ನ ಕೇಳಿದ್ರೆ ಹೆಡ್ ಮಿಸ್ ಮರೆತಿದ್ರು ಎಂಬ ಉತ್ತರ ಬಂತು. ಅಲ್ಲದೆ ಸಪ್ಲಿಮೆಂಟರಿ ಪರೀಕ್ಷೆ ಬರೆಯಲು ಅವಕಾಶ ಕೊಡ್ತೀವಿ ಅಂತ ಸಬೂಬು ಹೇಳೋಕೆ ಶುರು ಮಾಡಿದ್ರು. ಸರ್, ಅದೇ ಹೇಳಿದ್ನಲ್ವಾ, ಇದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಾವು ಇದರಲ್ಲಿ ಎನ್ರೋಲ್ಮೆಂಟ್ ಮಾಡೋಕ್ಕೆ ಅರ್ಧ ಫ್ರೀಸ್ ಆಗೋಗ್ಬಿಟ್ಟಿತ್ತು. ಅರ್ಧ ಮಾಡಿದ್ವಿ, ಇನ್ನು 8 ಜನದ ಮಾಡೋಷ್ಟ್ರಲ್ಲಿ ಫ್ರೀಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಮ್ಯಾನ್ಯುಲಲ್ಲಿ ಕೊಡಬೇಕಂತ ಟೈಮ್ನಲ್ಲಿ ನನಗೆ ಪರ್ಸನಲ್ ಹೆಲ್ತ್ ಇಶ್ಯೂಸ್ ಆಗಿತ್ತು. ಫಸ್ಟೇ ಅದು ಆನ್ಲೈನಲ್ಲಿ ಮಾಡಬೇಕಾದ್ರೆ ಸರ್, ನಾವು ಡೈಲಿ ಮಾಡ್ತಿರ್ತೀವಲ್ಲ, ಫೋಟೋ ಸೀನ್ಸ್ ಎಲ್ಲ ಸ್ಕ್ಯಾನ್ ಮಾಡಬೇಕಾಗಿತ್ತು. ಸಮಟೈಮ್ಸ್ ಟೆಕ್ನಿಕಲ್ ಇಶ್ಯೂಯಿಂದ ಡಿಲೇ ಆಗುತ್ತೆ ಕೆಲವು, ಆನ್ಲೈನಲ್ಲಿ ಮಾಡಬೇಕಾದ್ರೆ ಗೊತ್ತಲ್ಲ ನಿಮಗೆ. ಇಷ್ಟೆಲ್ಲ ಆದಮೇಲೆ ನ್ಯೂಸ್ 8 ಕೇವಲ ವರದಿ ಮಾತ್ರ ಮಾಡದೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರಿಗೆ ಫೋನ್ ಮೂಲಕ ಗಮನಕ್ಕೆ ತರಲಾಯಿತು. ಅದೇ ರೀತಿ ಡಿಡಿಪಿಐ ಹಾಗೂ ಬಿಇಒ ಗಮನಕ್ಕೆ ತರಲಾಯಿತು. ನೀವು ಸ್ಟೂಡೆಂಟ್ಸ್ ಕೂಡ ಸರ್, ನಿನ್ನೆವರೆಗೂ ಕೊಡ್ತೀನಿ ಅಂತ ಹಾಲ್ ಟಿಕೆಟ್, ಅವ್ರು ಏನೋ ಪೂಜೆ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋ ಹಾಲ್ ಟಿಕೆಟ್ ಸಿಸ್ಟಮ್ ಅಪ್ಪ, ಏನ್ ಈಗೇನು ಅವ್ರ ಮನೆ ಬಾಗಿಲು ಹೋಗಿ ಕೇಳ್ಬೇಕಾ? ಗೊತ್ತಿಲ್ಲ ಏನಿದೆ ಅಂತ ವಿಚಾರಿಸ್ತೇನೆ, ಬಿಇಒ ಅಂತ ವಿಚಾರಿಸ್ತೀನಿ. ಯಾವ ಬಿಇಒ ಬರುತ್ತಿದ್ದು? ರಾಜಾಜಿನಗರ ಸರ್. ರಾಜಾಜಿನಗರ? ಹಾ ಸರ್. ಬೈಲಾಂಜನೇ ಬರ್ತಲ್ಲ. ಹಾ ಸರ್, ಒಂದ್ಸರಿ ನೋಡಿ ಸರ್, 8 ಜನ ವಿದ್ಯಾರ್ಥಿಗಳು, ಎಕ್ಸಾಮ್ ಬರಲಿಕ್ಕೆ ಏನಾದ್ರು ಅವಕಾಶ ಇದೆಯಾ ದಯಮಾಡಿ? ನಾನು ಹೇಳ್ತೀವಿ, ನಿಮ್ಮ ಇನ್ನೂ ನಮ್ಗೆ ನಿಮ್ಮ ಕಳಕಳಿ ಅರ್ಥ ಆಗ್ತೆ. ಇದಾದ ಬಳಿಕ ಡಿಡಿಪಿಐ ನ್ಯೂಸ್ 8 ಪ್ರತಿನಿಧಿ ಶರಣು ಹಂಪಿ ಫೋನ್ ಮಾಡಿ ಹಾಲ್ ಟಿಕೆಟ್ ಸಿಗದ 8 ಮಕ್ಕಳ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಎಂದು ಹೇಳಿದ್ರು. ಪರೀಕ್ಷೆ ಬರೆದ ಮೇಲೆ ನ್ಯೂಸ್ 8 ಗೆ ಥ್ಯಾಂಕ್ಸ್ ಹೇಳೋದನ್ನ ಮಕ್ಕಳು ಮರೆಯಲಿಲ್ಲ. ಸರ್, ಅವ್ರು ಏನೋ ಹೇಳಿರ್ಲಿಲ್ಲ ಸರ್, ನಾವ್ ಎಕ್ಸಾಮ್ಗೆ ಮಾಮೂಲಿ ಕೊಡ್ತೀವಿ ಅಂತಾನೆ ಅವ್ರಿಗೆ ಹೇಳ್ಬಿಟ್ಟು ಫೈನಲ್ ತನಕ ಕರ್ಕೊಂಡ್ ಬಂದಿದ್ದಾರೆ, ಫೀಸು ಪೇ ಮಾಡಿಸ್ಕೊಂಡಿದ್ದಾರೆ ಹಿಂದಿನ ದಿನ. ಮತ್ತೆ ನಾನು ಪೂಜೆ ಮಾಡ್ಬಿಟ್ಟು ಕೊಡ್ತೀನಿ ಹಾಲ್ ಟಿಕೆಟ್ ನ ಅಂತ ಹೇಳ್ಬಿಟ್ಟು, ಇವಾಗ ಲಾಸ್ಟ್ ಅಲ್ಲಿ ಇಲ್ಲ ಆಗಲ್ಲ, ನಾವು ಸಪ್ಲಿಮೆಂಟರಿ ಜೊತೆ ಬರೆಸ್ತೀವಿ, ಅವಾಗ್ಲೇ ಬರೆಸ್ತೀವಿ ಅಂತ ಹೇಳ್ಬಿಟ್ಟು ಇದ್ ಮಾಡಿದಾರೆ. ಅವಾಗ ಬರ್ಸಕ್ಕೂ ಇವ್ರು ಇವಾಗ್ಲೇ ಆಡ್ ಮಾಡಿಲ್ಲ ಅಂದ್ರೆ ಬರ್ಸಕ್ ಹೆಂಗ್ ಸರ್ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾವು ನ್ಯೂಸ್ 8 ಗೆ ಕಾಲ್ ಮಾಡಿದ್ವಿ. ನೀವು ಅವಾಗ್ಲೇ ಅದೇ ಟೈಮ್ ಅಲ್ಲೇ ಬಂದ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಪರೀಕ್ಷೆ ಬರೆಯುವ ಆಸೆಯನ್ನೇ ಬಿಟ್ಟಿದ್ದ ವಿದ್ಯಾರ್ಥಿಗಳು ನ್ಯೂಸ್ 8 ನೆರವಿನಿಂದ ಕೊನೆಗೂ ಹಾಲ್ ಟಿಕೆಟ್ ಪಡೆದು ಪರೀಕ್ಷೆ ಬರೆದರು. ಶರಣು ಹಂಪಿ, ನ್ಯೂಸ್ 8, ಬೆಂಗಳೂರು.